ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ತಿರುಪತಿಗೆ ಬಂದಿದ್ದೇನೆ ಸ್ನೇಹಿತರೆ. ಇವತ್ತು ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ದರ್ಶನ ಪಡೆಯೋದಕ್ಕೆ ಬಂದಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿರುಪತಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ತುಂಬಾ ರಶ್ ಇದೆ ಸ್ನೇಹಿತರೆ, ನಾರ್ಮಲ್ ಡೇಸ್ಗಿಂತ ಇವಾಗ ಸದ್ಯಕ್ಕೆ ಭಾಳಷ್ಟು ಜನ ಸೇರಿದ್ದಾರೆ ತಿರುಪತಿಯಲ್ಲಿ. ಭಾಳಷ್ಟು ರಶ್ ಇದೆ ಎಲ್ಲ ಕಡೆಯೂ. ಇದು ತಿರುಪತಿ ದೇವಸ್ಥಾನ ಮುಂದುಗಡೆ ಇರುವಂಥ ಚೌಟ್ರದ ಸ್ನೇಹಿತರದು ಈ ರೀತಿಯಾಗಿದೆ ದೇವಸ್ಥಾನ ಮುಂದುಗಡೆ. ಆ್ಯಕ್ಚುಲಿ ಯಾದಗಿರಿಯಿಂದ ತಿರುಪತಿಗೆ ಟ್ರೈನಲ್ಲಿ ಬಂದಿರೋದು ಸ್ನೇಹಿತರೆ. ಟ್ರೈನಿಂದ ತಿರುಪತಿವರೆಗೆ ಬಂದಿದ್ದು. ತಿರುಪತಿಯಿಂದ ಇವಾಗ ಮೇಲಕ್ಕೆ ಬೆಟ್ಟ ನೋಡ್ತಾ ಇದ್ದೀರಾ, ತಿರುಪತಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ವೆಹಿಕಲಲ್ಲಿ. ಕೆಳಗಡೆಯಿಂದ ಮೇಲುಗಡೆ ಹೋಗೋಕ್ಕೆ ಇವಾಗ ಮುಂಚೆ ನಾರ್ಮಲ್ ಬಸ್ ಇದ್ದು, ಇವಾಗ ಅದನ್ನು ಎಸಿ ಬಸ್ಸನ್ನು ಮಾಡಿದ್ದಾರೆ. ಎಲೆಕ್ಟ್ರಿಕ್ ಎಸಿ ಬಸ್ಸನ್ನು ಬಿಟ್ಟಿದ್ದಾರೆ, ಎಲೆಕ್ಟ್ರಿಕ್ ವೆಹಿಕಲ್ ಎಸಿ ಬಸ್ಸನ್ನು ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಎಲ್ಲಾನು ಬಸ್ಸುಗಳು ಎಸಿ ಬಸ್ಸನ್ನು ಮಾಡಿದ್ದಾರೆ. ಒಂದು ಬಸ್ಸಿಗೆ ನೋಡ್ತಾ ಇದ್ದಾರೆ, ಒಂದು ಟಿಕೆಟಿಗೆ ಒಬ್ಬರಿಗೆ 110 ರೂಪಾಯನ್ನು ಮಾಡಿದ್ದಾರೆ ಟಿಕೆಟ್ ಪ್ರೈಸು, ಇಬ್ಬರಿಗೆ 720 ಆಗಿದೆ. ಸೊ ನಾವು 4 ಜನ ಬಂದಿದ್ದೀವಿ. ಸೊ ಟಿಕೆಟನ್ನು ಕೊಟ್ಟಿದ್ದಾರೆ. ಎ ಸಿ ಬಸ್ ಇದು ತುಂಬಾ ಚೆನ್ನಾಗಿದೆ. ಎ ಸಿ ಬಸ್ಸುಗಳೆಲ್ಲ ಸೇವೆ, ಕೆಳಗಿಂದ ಮೇಲಕ್ಕೆ ಹೋಗೋದಕ್ಕೆ ಎ ಸಿ ಬಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ TTD ಅವರು. ಇದು ನೋಡ್ತಾ ಇದ್ದಾರಲ್ಲ, ಈ ಟಿಕೆಟು ಬಸ್ ತಿರುಪತಿ ಟು ತಿರುಮಲ ಅಂತಿದೆ. ಕೆಳಗಿರುವಂಥದ್ದು ತಿರುಪತಿ, ಮೇಲಿರುವಂಥದ್ದು ತಿರುಮಲ ಸ್ನೇಹಿತರೆ. ಆಲ್ಮೋಸ್ಟ್ ಮೇಲಿದೆ ತಿರುಪತಿ ಅಂತ ಅಂದ್ಕೊಂಡಿದ್ದಾರೆ. ಆ್ಯಕ್ಚುಲಿ ಮೇಲಿರೋದು ತಿರುಮಲ ಅಂತ ಕರೀತಾರೆ. ನೋಡಿ, ನಾವು ಇವಾಗ ಬಸ್ಸಲ್ಲಿದ್ದೀನಿ, ಎ ಸಿ ಬಸ್ಸಲ್ಲಿ. ಈ ಒಂದು ಬಸ್ನಲ್ಲಿ ಸೀಟ್ ಲೆವೆಲ್ ಮಾತ್ರ ತಗೊಂಡು ಹೋಗ್ತಾರೆ ಪ್ಯಾಸೆಂಜರ್ನ, ಎಷ್ಟು ತಗೊಂಡು ಹೋಗೋದಿಲ್ಲ. ಇದೊಂದು ಒಳ್ಳೆಯದು ಸ್ನೇಹಿತರೆ, ಯಾಕಂದರೆ ಭಾಳಷ್ಟು ರಶ್ ಇರುತ್ತಲ್ಲ ಅಂತ ಸಮಯದಲ್ಲಿ ಫುಲ್ಲು ಬಸ್ ಮಾಡಿಕೊಂಡು ನಿಂತ್ಕೊಂಡು ಹೋಗೋಗಿಲ್ಲ, ಸೀಟ್ ಲೆವೆಲ್ ತಗೊಂಡು ಹೋಗ್ತಾರೆ. ಕೆಳಗಿಂದ ಮೇಲುಗಡೆ ಇವಾಗ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಇವಾಗ ಮೇಲುಗಡೆ ಬಂದಿದ್ದೀವಿ. ಇವಾಗ ಫಸ್ಟ್ ಕೆಲಸನೇ ರೂಮ್ ಹಿಡ್ಕೋಬೇಕು ಸ್ನೇಹಿತರೆ. ಫಸ್ಟು ತಿರುಪತಿ ಬಂದವರು ಮೊದಲು ರೂಮ್ ತೊಗೋಬೇಕು. ರೂಮ್ ತೊಗೊಂಡ ನಂತರ ಎಲ್ಲ ಲಗೇಜು ಎಲ್ಲ ಸಾಮಾನು ಫ್ರೆಶಪ್ ಆಗಿ ಆನಂತರ ದೇವರ ದರ್ಶನಕ್ಕೆ ಹೋಗಬೇಕಾಗತ್ತೆ. ಇವಾಗ ನಾನು ರೂಮ್ ತೊಗೊಳೋದಕ್ಕೆ ಹೋಗ್ತಾ ಇದ್ದೀನಿ. ರೂಮ್ ತೊಗೋದು ಯಾವ ಥರ ಪ್ರೊಸೆಸ್ ಇದೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತ ತಿಳಿಸ್ಕೊಡ್ತೇನೆ. ಯಾಕಂದರೆ ಭಾಳಷ್ಟು ಪ್ರೊಸೆಸ್ ಇದೆ ರೂಮ್ ತೊಗೋದು, ಯಾವ ರೀತಿ ಏನೇನು ಮಾಡಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ತೊಗೊಂಡಿದ್ದೀನಿ ರೂಮ್ ತೊಗೊಂಡು ಏಸಿ. ಇವಾಗ ನಮ್ಮ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ಇರುತ್ತೆ ನಮ್ಮ ಕೌಂಟರ್ಲಿಂದ, ರೂಮ್ಗಳು ಸ್ವಲ್ಪ ದೂರ ದೂರನೇ ಕೊಡ್ತಾರೆ. ಆ ಒಂದು ಇದಕ್ಕೆ ಹೋಗ್ಬೇಕಾಗುತ್ತೆ ಕಾಂಪ್ಲೆಕ್ಸ್ಗೆ. ನಾಳೆ ಮಾಡ್ತೀನಿ. ಮತ್ತೆ ಬರ್ಬೇಕು ನಾಳೆ.